ನಮಸ್ಕಾರ, ನಾನು ನಿಮ್ಮ ಮಹೇಶ್. ಬನ್ನಿ ತಿಳಿಯೋಣ ಈ ದಿನ ನಮ್ಮ ಯೋಜನೆ ಮತ್ತು ದೇವರ ಯೋಜನೆ. ನಮ್ಮ ಯೋಜನೆ ಹೇಗಾಗಿರುತ್ತಪ್ಪ ಅಂದರೆ, ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಒಂದು ಸ್ಟ್ರೈಟ್ ಲೈನ್ ಆಗಿರುತ್ತೆ. ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಗುರಿಯನ್ನು ತಲುಪಬಹುದು ಅನ್ನೋದು ನಮ್ಮ ಯೋಜನೆ ಆಗಿರುತ್ತೆ. ಸಾಮಾನ್ಯವಾಗಿ ಇದು ಎಲ್ಲ ವಯಸ್ಸಿಕರು ಅಥವಾ ಎಲ್ಲ ವಯಸ್ಸಿನಲ್ಲೂ ಕೂಡ ನಾವು ಇದೇ ರೀತಿ ಮಾಡ್ತೀವಿ. ಯಾವುದೇ ರೀತಿಯ ಅಡೆತಡೆಗಳು ಅಥವಾ ಮುಂದೆ ಬರುವ ವಿಪತ್ತುಗಳು ಅಥವಾ ಆಕಸ್ಮಿಕಗಳ ಬಗ್ಗೆ ನಾವು ಯಾವುದೇ ರೀತಿ ಯೋಚನೆಗಳನ್ನು ಮಾಡಿರೋದಿಲ್ಲ. ಈ ಚಿತ್ರದಲ್ಲಿ ನೋಡಿ, ಇನ್ನೊಂದು ಗಾಡ್ಸ್ ಪ್ಲ್ಯಾನ್ ಅಂತ ಹಾಕಿದ್ದಾರೆ. ಅಂದರೆ ನಾವು ಹೋಗಬೇಕಾದ್ರೆ ಅಲ್ಲಿ ನೀರೆಲ್ಲ ಸಿಗುತ್ತೆ, ನದಿಗಳೆಲ್ಲ ಸಿಗುತ್ತೆ. ಅಲ್ಲಿಂದ ಹೋದರೆ ಒಂದು ಅಂತರವನ್ನು ತಲುಪ್ತೀವಿ. ಅದಾದರೆ ಮತ್ತೆ ಕಲ್ಲು ಬೆಟ್ಟ ಗುಡ್ಡಗಳನ್ನು ದಾಟಿಕೊಂಡು ಇನ್ನೊಂದು ಹಂತ ತಲುಪ್ತೀವಿ. ಮತ್ತೊಂದು ಹಂತದಲ್ಲಿ ಮೆಟ್ಟಲುಗಳು, ಬೆಟ್ಟ ಅಂದರೆ ಎತ್ತರ ಪ್ರದೇಶಗಳನ್ನ ಹೋಗಬೇಕಾಗುತ್ತೆ. ಅದಾದ ಮೇಲೆ ಇನ್ನೊಂದು ಇಳಿಜಾರು ಪ್ರದೇಶ. ಇದೆಲ್ಲ ಆದಮೇಲೆ ಫೈನಲಾಗಿ ನಾವು ತಲುಪ್ತೀವಿ. ಇದನ್ನು ನೋಡಿದ್ರೆ ನಿಜವಾಗ್ಲೂ ನಮ್ಮ ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಇದು ಅನ್ವಯಿಸುತ್ತೆ. ಇಲ್ಲಿ ಬರೆದಿರೋ ಹಾಗೆ, ಸಮ್ಟೈಮ್ ಗಾಡ್ ಡಸ್ ನಾಟ್ ಡೂ ದ ಥಿಂಗ್ಸ್ ದ ವೇ ವಿ ಥಿಂಕ್. ಕೆಲವೊಂದು ಸಾರಿ ದೇವರು ನಾವು ಅಂದ್ಕೊಂಡಿರೋ ಹಾಗೆ ಮಾಡೋದಿಲ್ಲ. ಆದರೆ ಬಟ್ ಗಾಡ್ ಆ್ಯಸ್ ಎ ಪರ್ಫೆಕ್ಟ್ ಪ್ಲ್ಯಾನ್ ಫಾರ್ ಯುವರ್ ಲೈಫ್. ದೇವರು ನಮ್ಮೆಲ್ಲರ ಜೀವನಕ್ಕೆ ಸರಿಯಾದ ಯೋಜನೆಯನ್ನು ರೂಪಿಸಿರ್ತಾರೆ. ಅಂದರೆ ನಾವು ಇಲ್ಲಿ ದೇವರು ಅನ್ನೋದಕ್ಕಿಂತ ನಮ್ಮ ಯೋಚನೆ ಕೂಡ ತಪ್ಪಾಗಿರುತ್ತೆ. ನಾವೇನು ಅಂತೀವಿ, ಯಾವಾಗಲೂ ಒಂದು ಸುಲಭದ ಅಥವಾ ನಮ್ಮ ಬುದ್ಧಿಗೆ ಸಿಲುಕುವಂತಹದ್ದು ಬಗ್ಗೆ ನಾವು ಮಾತಾಡಿರ್ತೀವಿ. ನೀವು ಸಾಮಾನ್ಯವಾಗಿ ನೋಡಿ, ಎಲ್ಲ ಮನುಷ್ಯರ ಜೀವನದಲ್ಲೂ ಕೂಡ ಏರುಪೇರುಗಳು, ಹುಬ್ಬು ತಗ್ಗುಗಳು, ಕಷ್ಟ ಸುಖಗಳು ಎಲ್ಲವನ್ನು ಮಾಡಿರ್ತಾರೆ. ಆದರೆ ಯೋಜನೆ ಹಾಕಬೇಕಾದ್ರೆ ಮಾತ್ರ ಬರೀ ಸುಖದ ಮಾತ್ರ ಹಾಕ್ತೀವಿ, ಕಷ್ಟದ್ದು ಕೂಡ ಆಂಟಿಸ್ಪೇಟು ಕೂಡ ಮಾಡೋದಿಲ್ಲ. ಈಗ ನೋಡಿ, ಒಬ್ಬ ವಯಸ್ಕ, ಆತನಿಗೆ ಓದೋದಕ್ಕೆ ತೊಂದರೆ ಇರುತ್ತೆ, ಅಥವಾ ತನಗೆ ಓದೋದಕ್ಕೆ ತಲೆಗೆ ಹತ್ತೋದೇ ಇಲ್ಲ, ಅಥವಾ ಅವನಿಗೆ ಓದೋದಕ್ಕೆ ತುಂಬ ಇಂಟ್ರೆಸ್ಟ್ ಇರ್ತಾನೆ, ಮನೆಯಲ್ಲಿ ಪರಿಸ್ಥಿತಿ ಅವನ್ನ ಶಾಲೆಗೆ ಕಳಿಸ್ಲಿಕ್ಕೆ ಇರೋದಿಲ್ಲ. ಈ ರೀತಿ ನಾನಾ ವಿಧವಾದ ಯೋಜನೆಗಳನ್ನು ಬಾಲ್ಯ ಅವಸ್ಥೆಯಲ್ಲಿ ನೋಡ್ತೀವಿ. ಅದಾದಮೇಲೆ ಸ್ವಲ್ಪ ವಯಸ್ಕನಾದಮೇಲೆ ಏನಾಗುತ್ತೆ, ಆತನಿಗೆ ಯಾವುದೋ ಒಂದು ಹುಡುಗಿ ಇಷ್ಟ ಆಗುತ್ತೆ, ಬಟ್ ಒಂದು ತರಹದ ಹುಡುಗಿ ಇಷ್ಟ ಆಗುತ್ತೆ, ಬಟ್ ಅವನಿಗೆ ಫೈನಾನ್ಷಿಯಲ್ ಕಂಡೀಷನ್ ಒಂದು ಸರಿ ಇರೋದಿಲ್ಲ, ಅಥವಾ ಆತನಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಈ ರೀತಿ ನಾನಾ ಕಾರಣಗಳಿಂದ ಹಿಡಿದು ಆತ ಒಂದು ಒಳ್ಳೆಯ ಹುಡುಗಿನ ಮದುವೆ ಆಗಲಿಕ್ಕೆ ಆಗೋದಿಲ್ಲ. ಬಟ್ ಆದರೆ ಒಳ್ಳೆ ಹುಡುಗಿ ಅನ್ನೋದಕ್ಕಿಂತ ಆತ ಯೋಚನೆ ಮಾಡ್ದಂಗೆ ಆಗೋದಿರಲ್ಲ ಅಂತ ತಿಳ್ಕೊಬೋದು. ಇನ್ನು ವಯಸ್ಕನಾದಾಗ ನನಗಿಂತ ಮಕ್ಕಳಿರಬೇಕು, ಮನೆ ಹೀಗಿರಬೇಕು, ನಾನು ಈ ಥರ ಓಡಾಡಬೇಕು, ಈ ಥರ ಎಲ್ಲ ಅನ್ಕೋತಾನೆ. ಬಟ್ ಎಷ್ಟರ ಮಟ್ಟಿಗೆ ಅದು ಸರಿ ಹೋಗುತ್ತೆ? ಸಾಮಾನ್ಯವಾಗಿ ಇಲ್ಲಿ ಹಣಕಾಸಿನ ವ್ಯವಸ್ಥೆ ಇದ್ದರೂ ಕೂಡ ಸಮಯದ ಅಭಾವ ಇರುತ್ತೆ. ಸಮಯದ ಮತ್ತು ಹಣಕಾಸು ಎರಡೂ ಇತ್ತು ಅಂತಂದರೆ ಅದನ್ನು ವಿತ್ಸ್ಟ್ಯಾಂಡ್ ಮಾಡೋದು ಅಥವಾ ಅದನ್ನು ನಡೆಸ್ಕೊಂಡು ಹೋಗುವಂತಹ ಕೇಪಬಿಲಿಟಿ ಅಥವಾ ಉತ್ಸಾಹ ಉಲ್ಲಾಸ ಕೂಡ ಕಡಿಮೆ ಆಗಿರಬಹುದು. ಈ ರೀತಿ ಯಾವುದಾದ್ರು ಒಂದಲ್ಲ ಒಂದು ಕಾರಣಕ್ಕೆ ನಾವು ಅಂದ್ಕೊಂಡಂಗೆ ಆಗ್ತಾ ಇರಲ್ಲ. ಅದರಿಂದ ನಾವೇನು ತಿಳ್ಕೊಬಹುದು ಅಂದರೆ, ಈ ಕಂಪ್ಲೀಟ್ ವಿಡಿಯೋದಲ್ಲಿ ನಾವೇನು ತಿಳ್ಕೊಬಹುದು ಅಂತಂದರೆ, ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ, ನಿನ್ನ ಕರ್ಮವನ್ನು ನೀನು ಮಾಡು, ನೀ ಯು ಸ್ಟಾರ್ಟ್ ಡೂಯಿಂಗ್ ಯುವರ್ ವರ್ಕ್, ರಿಸಲ್ಟ್ ನನಗೆ ಬಿಡು ಅಂತ. ಅಂದರೆ ನಾವೇನು ಮಾಡಬೇಕು ಅದನ್ನು ಮಾಡಿ ಭಗವಂತನಿಗೆ ಮಾಡುವಂತಹ ಕೆಲಸವನ್ನು ಕೂಡ ಭಗವಂತನಿಗೆ ಅರ್ಪಿಸಿದ್ರೆ ಆತ ನಮಗೆಲ್ಲ ಒಳ್ಳೆಯದೇ ಮಾಡ್ತಾನೆ, ಅದು ಕಷ್ಟನೇ ಇರಲಿ ಸುಖನೇ ಇರಲಿ. ಸಾಮಾನ್ಯವಾಗಿ ನಾವೇನಂತ ಹೇಳ್ಕೋತೀವಿ ಅಂದರೆ, ಸರ್ ನನಗೆ ಜೀವನದ ಭಾರನ ಅಂದರೆ ನಾನು ಹೊತ್ತೆ ಸುಸ್ತಾಗ್ಬಿಡಿದ್ದೀನಿ, ನನಗೆ ಹೆಚ್ಚಿನ ಭಾರ ಕೊಡಬೇಡಪ್ಪ ಅಂತ ನಾವು ಇದರಲ್ಲಿ ಬೇಡ್ಕೋತೀವಿ. ನಿಜವಾಗ್ಲೂ ಕೂಡ ಅದು ಸರಿಯಾದ ಬೇಡಿಕೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ದೇವರಲ್ಲಿ ನಾವೇನಪ್ಪ ಬೇಡ್ಕೋಬೇಕು ಅಂದರೆ, ನನ್ನ ಭುಜಕ್ಕೆ ಅಥವಾ ನನ್ನ ತೋಳುಗಳಿಗೆ ಆ ಭಾರನೆಲ್ಲ ತಡೆಯುವಂಥ ಶಕ್ತಿ ಕೊಡು ದೇವ ಅಂತ ನಾವು ಕೇಳ್ಕೋಬೇಕು. ಹಾಗಾಗಿ ನಮ್ಮ ಯೋಜನೆ ಏನೇ ಇದ್ದರೂ ಕೂಡ ಫ್ಯೂಚರ್ ಪ್ರಿಡಿಕ್ಷನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಯಾವ ರೀತಿ ಬರುತ್ತೋ ಆ ರೀತಿ ನಾವು ಅಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಯೋಜನೆ ಕೂಡ ದೇವರದ್ದೇ ಆಗಿರುತ್ತೆ ಅಂತ ಹೇಳಿ ದೇವರಿಗೆ ಸಮರ್ಪಿಸಿ ಅದನ್ನು ಮುಂದುವರಿಸ್ಕೊಂಡು ಧೈರ್ಯವಾಗಿ ಎದುರಿಸ್ಕೊಂಡು ಹೋಗಬೇಕು ಅಂತ ನಾನು ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಶುಭರಾತ್ರಿ.